ನಮಸ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಅಕ್ಕ, ತಂಗಿ, ತಾಯಿ, ಅತ್ತಿಗೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಯಾರ ಮನೇಲಿ ಹೆಣ್ಮಕ್ಳು ಇಲ್ವೋ ಅವರು ಈ ವಿಡಿಯೋನ ಶೇರ್ ಮಾಡಬೇಡಿ. ಯಾರ ಮನೇಲಿ ಹೆಣ್ಮಕ್ಳು ಇದ್ದಾರೋ ಅವರೆಲ್ಲರೂ ಈ ವಿಡಿಯೋನ 100% ಶೇರ್ ಮಾಡ್ತೀರಾ. ಯಾಕೆಂದರೆ ಈ ವಿಷಯ ಇನ್ನೂ ವೈರಲ್ ಆಗಿಲ್ಲ. ನಿಖಿಲ್ ಎಲ್ಲಿದೆಯಪ್ಪ ಅನ್ನೋದು ಬೇಜಾನು ವೈರಲ್ ಆಯಿತು. ಫಾರಿನ್ ಕಂಟ್ರಿಗೆಲ್ಲ ಹೋಗ್ಬಿಟ್ಟಿದೆ. ಎಲೆಕ್ಷನ್ 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 ಆಯ್ತೇನ್ರಪ್ಪ, ಮುಗಿದೇನ್ರಪ್ಪ ಎಲೆಕ್ಷನ್ಗಳು? ಸತ್ತೋಯ್ತಾ ಟೈಮು? ಏಪ್ರಿಲ್ 18 ಮುಗ್ದಾಯಿತು. ಕಸದ ತೊಟ್ಟಿಗೆ ಬಿಸಾಕ್ಬಿಟ್ರು ಎಲ್ಲ ಸೇರಿ. ಅವು ಏಪ್ರಿಲ್ 18 ಅನ್ನೋದನ್ನು ಆಯಿತು ಬಿಟಾಕಿ. ಬರೀ ಎಲೆಕ್ಷನ್ ಬಗ್ಗೆ ತೋರಿಸಿ ತೋರಿಸಿ ಈ ಹುಡುಗಿ ಬಗ್ಗೆ ತೋರಿಸೋದನ್ನೇ ಬಿಟ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಒಂದು ದಿನ ಆಗ್ತಾ ಬರ್ತದೆ. ಒಂದು ದಿನ ಆಯಿತು ಈ ಘಟನೆ ನಡೆದು. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಈಗ ಜಸ್ಟು. RIP ಮಧು, ಜಸ್ಟಿಸ್ ಫಾರ್ ಮಧು ಅಂತ ಬಂತು. ಮಧು ಅಂದರೆ ಯಾರು? ಒಂದು ಹುಡುಗಿ, ಇಂಜಿನಿಯರಿಂಗ್ ಓದ್ತಿರ್ತಾಳೆ. ಅವಳನ್ನು ಸುಟ್ಟಾಕಿ ಹೊಡೆದು ಬಡಿದು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ. ಎಸ್, ಕೆಲವ್ರು ಹೇಳ್ತಾರೆ ಇದು ಸೂಸೈಡ್, ಸೂಸೈಡ್ ಮಾಡ್ಕೊಂಡಿದ್ದಾಳೇನು. ಲೆಟ್ರು, ಡೆತ್ ನೋಟ್ ಸಿಕ್ತಂತೆ. ನಾನು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ದಟ್ಸ್ ವೈ ಐ ಆಮ್ ಕಮಿಟಿಂಗ್ ಫಾರ್ ಸೂಸೈಡ್ ಅಂತ ಒಂದು ಲೆಟ್ರ್ ಸಿಕ್ತಂತೆ. ಏನು ಕಟ್ಟುಕತೆ ಕಟ್ತಿರಯ್ಯ ಹೇಳೋರು? ಹೊಟ್ಟೆಗೆ ಅನ್ನ ತಿಂದ್ರಲ್ಲಿ ಹೇಳಿ ತಿಂದಿರೋ ಗೊತ್ತಿಲ್ಲ ನಮಗೆ. ಎಲ್ಲರೂ ಬ್ಯುಸಿ ಅವ್ರವ್ರ ಕೆಲಸದಲ್ಲಿ, ಅವ್ರವ್ರ ಇದರಲ್ಲಿ. ನೆಕ್ಸ್ಟ್ ಸರ್ಕಾರ ಯಾವ್ದು ಬರುತ್ತೆ, ಸೆಂಟ್ರಲ್ಲ ಸ್ಟೇಟ ಏನಾರ ಮಾಡ್ಕೊಳ್ರಿ, ಓಪನ್ ಚಾಲೆಂಜ್ ಆಗ್ತೀನಿ. ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸರ್ಕಾರ, ಓಪನ್ ಚಾಲೆಂಜ್. ನಾನು ಓಪನ್ ಚಾಲೆಂಜ್ ಆಗ್ತೀನಿ. ಈ ಸಾವಿಗೆ ಜಸ್ಟಿಸ್ ನಿಮ್ಮ ಕೈಯಲ್ಲಿ ಕೊಡ್ಸೋಕ್ಕಾಗುತ್ತಾ? 90% ಆಗಲ್ಲ. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ. ನಿಮ್ಮ ಕೈಯಲ್ಲಿ ಆಗೋದಿಷ್ಟೇ, ಫುಟ್ಪಾತ್ ಮೇಲೆ ಈ ಹೊಟ್ಟೆ ಪಾಡುಗೋಸ್ಕರ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವ್ರ ಹತ್ರ 10 ರೂಪಾಯಿ 20 ರೂಪಾಯಿ ಕಿತ್ಕೊಳ್ಳೋ ಅಷ್ಟೇ ನಿಮ್ಮ ಕೈಯಲ್ಲಿ ಆಗೋದು. ಇನ್ನೇನೂ ಆಗಲ್ಲ. ನಾನು ಎಲ್ಲ ಪೊಲೀಸ್ನವ್ರಿಗೂ ಹೇಳ್ತಾ ಇಲ್ಲ, ಕಣ್ಣಾರೆ ನನ್ನ ಈ 2 ಕಣ್ಣಾರೆ ನೋಡಿದ್ದೀನಿ. ಫುಟ್ಪಾತ್ ಮೇಲೆ ಹೊಟ್ಟೆ ಪಾಡುಗೋಸ್ಕರ ಕಷ್ಟಪಟ್ಟು ಎಗ್ ರೈಸೋ, ಆಮೇಲೆ ಈ ಪಾನಿಪುರಿನ ಮಾರೋರ ಹತ್ರ ಭಿಕ್ಷೆ ಬೇಡ್ತೀರ 10 ರೂಪಾಯಿ 20 ರೂಪಾಯಿಗೆ, ಅದಷ್ಟೇ ನಿಮ್ಮ ಕೈಯಲ್ಲಿ ಆಗೋದು. ಎಷ್ಟಾಗಿಲ್ಲ ಸ್ವಾಮಿ, ಮರ್ಡ್ರು, ರೇಪ್ ಆ್ಯಂಡ್ ಮರ್ಡ್ರು, ಅದು ಇದು, ಯಾರು ಎಲ್ಲಾದರೂ ಒಂದು ನ್ಯಾಯ ಸಿಕ್ಕಿದೆಯಾ? ಹಿಡಿದು ಏನಾದರೂ ಶಿಕ್ಷೆ ಕೊಡಿಸಿದ್ದೀರಾ? 10ರೊಳಗೆ 1 ಕೇಸ್ ಸಾಲ್ವ್ ಮಾಡಿರೋದು ಅಷ್ಟೇ ನೀವು. 1 ಇಲ್ಲ 2 ಇಲ್ಲ 3, ಅಮ್ಮಮ್ಮ ಅಂದರೆ 5 ಇಲ್ಲ 6, ಅಟ್ಲೀಸ್ಟ್ ಒಂದು 8 9 10 ಮಾಡಿದ್ದೀರ? ಮಾಡಲ್ಲ. ಎಲ್ಲರೂ ಬ್ಯುಸಿ, ಎಲ್ಲರೂ ಬ್ಯುಸಿ ಅವ್ರವ್ರ ಲೈಫಲ್ಲಿ. ಪಾಪ ಹುಡುಗಿಗೆ ಅವ್ನು ಸಾಯಿಸಿರೋದು ನೋಡಿದ್ರೆ ಸುಟ್ಟಾಕಿ ಆಲ್ಮೋಸ್ಟ್ ಮುಖ ಎಲ್ಲ ಗುರುತಿಸಿದ್ದಿರಂಗೆ, ಬಾಯಿಗೆ ಬಟ್ಟೆ ಕಟ್ಟಿ, ಕತ್ತಿಗೆ ಹಗ್ಗ ಕಟ್ಟಿ ವಿಚಿತ್ರವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಹೆಣ್ಣಿನ ಹೊಟ್ಟೆಲಿ ಹುಟ್ಟಿದಾರೋ ಇಲ್ಲ ಯಾವುದೋ ಅವರು ಯಾವುದಾದ್ರೂ ಹಂದಿ ಹೊಟ್ಟೆಲಿ ಹುಟ್ಟಿದಾರೋ ದೇವರೇ ಗೊತ್ತಿಲ್ಲ ಸ್ವಾಮಿ. ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಬೇಜಾರಾಯಿತು. ಎಲ್ಲ ನಾವು ಎಲೆಕ್ಷನ್ ಅಂದ್ವಿ, ಓಟ್ ಅಂದ್ವಿ, ಏನು ಹಿಂಗೆ ತೋರಿಸಿದ್ದೆ ತೋರಿಸಿದ್ದು ತೋರಿಸಿದ್ದು ತೋರಿಸಿದ್ದು. ಈ ಕೇಸ್ನ ಸಾಲ್ವ್ ಮಾಡೋಕ್ಕಾಗದಿರೋ ನಾನು ಹಿಂಗೆ ತೋರಿಸ್ತೀನಿ. ಹಿಂಗೆ ಈ ವಿಷಯ ಯಾರೂ ಮೀಡಿಯಾದವ್ರು ಯಾರೂ ತೋರಿಸ್ತಾಯಿಲ್ಲ. ಯಾಕೆ ಯಾಕೆ ತೋರಿಸ್ತಾ ಇಲ್ಲ? ದುಡ್ಡು ಕೊಡಲ್ಲ ಅಂತನಾ? ಯಾವ್ದಾರು ಒಂದು ಎಲೆಕ್ಷನ್ನು ಹಂಗೆ ಹಿಂಗೆ ಅಂದರೆ ನುಗ್ಗಿಬಿಡ್ತಿರಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನುಗ್ಗಿಬಿಡ್ತಿರಲ್ಲ ಮೀಡಿಯಾದವರು. ರೆಸ್ಪಾನ್ಸಿಬಿಲಿಟಿ ಇರಲಿ, ಜವಾಬ್ದಾರಿ ಇರಲಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ವೈರಲ್ ಮಾಡಿ, ವೈರಲ್ ಮಾಡಿರಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಇರೋದೇ ಆದರೆ, ನೀವು ಒಬ್ಬ ಹೆಣ್ಣಿನ ಹೊಟ್ಟೆಲಿ ಹುಟ್ಟಿರೋದೇ ಆದರೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು, ಜಸ್ಟ್ ಕಾಮೆಂಟು ಲೈಕ್ಸ್ ಅಲ್ಲ, ಕಾಮೆಂಟ್ಸ್ ಅವ್ನು ಕಿತ್ತು ಬಿಸಾಯಿ ಕಾಮೆಂಟ್ಸ್ನ. ಡಿಸ್ಲೈಕ್ ಮಾಡಿದ್ರೂ ಪರವಾಗಿಲ್ಲ, ನಾನು ಕೆಟ್ಟ ಮಾತೇ ಆಡೋದು. ಆಯಿತಾ? ಶೇರ್ ಮಾಡಿ. ನೀವು ಒಂದು ಹೆಣ್ಣು ಹೋಟೆಲ್ ಹುಟ್ಟಿರೋರಾದ್ರೆ ಶೇರ್ ಮಾಡಿ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು. ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಲಿಂಕ್ ಶೇರ್ ಮಾಡಿಬಿಡಿ. ನಾವು ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇಲ್ಲ. ನನಗೆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋ ಶೇರ್ ಮಾಡಿ, ವಿಷಯನ ತಲುಪಿಸಿ. ಒಂದು ಮಧು ಅನ್ನೋ ಹುಡುಗಿ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಇದಕ್ಕೆ ನ್ಯಾಯ ಬೇಕು. ಈಗ ಒಂದು 24 ಅವರ್ಸ್ ಆಗಿಲ್ಲ ಇನ್ನೂ, ಆ ವಿಷಯ ಇನ್ನೂ ಹೊರಗಡೆ ಬಂದಿಲ್ಲ. ಯಾಕೆಂದರೆ ಇನ್ನೂ ಎಲೆಕ್ಷನ್ ಗುಂಗಲ್ಲೇ ಇದ್ದೀವಿ ನಾವು. ಇನ್ನೂ 12 ಗಂಟೆ ಆಗಿಲ್ಲ, ಈಗ 10:30 11 ಗಂಟೆ ನೋಡಿ ಟೈಮ್ ಕಾಣಿಸ್ತಿದೆಯಾ? 10:50 ಟೈಮು. ಇನ್ನೂ 18 ಮುಗ್ದಿಲ್ಲ. ಇನ್ನೂ ಕೋ ಅಂತ ಇನ್ನೂ ಎಲ್ಲೆಲ್ಲಿ ದುಡ್ಡು ಹಂಚ್ತಾರೋ, ಇನ್ನೂ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ ಅಂತ ಓಡಾಡ್ತಿರ್ತೀರಲ್ಲ. ಸಡನ್ಲಿ ನ್ಯೂಸ್, ಸ್ಯಾಡ್ ನ್ಯೂಸ್. ಇನ್ನೂ ನಮ್ಮ ಕರ್ನಾಟಕ ಎಲ್ಲಿ ಗಂಟ ತಲುಪುತ್ತೋ ನಮ್ಮ. ಅದಕ್ಕೆ ಹೇಳ್ತಾರೆ ಹುಡುಗರಿಗೆ ಟೈಮು ಕರೆಕ್ಟಾಗಿ ಮದುವೆ ಮಾಡಿರಿ ಮನೆಗಳಲ್ಲಿ ಅಂತ. ಹಂಗೆ ಮಾಡಿಲ್ಲ ಅಂದರೆ ಇದು ಒಂದು ಪ್ರಾಬ್ಲಮ್ಮು, ಏನು ಮಾಡ್ತೀರಾ? ಫ್ಯಾಕ್ಟ್ ಇದು, ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ತುಂಬ ಬೇಜಾರಾಯಿತು ಫ್ರೆಂಡ್ಸ್. ಮಾತಾಡಿದ್ರೆ ಇನ್ನೂ ಕೆಡ್ದಾಗ ಮಾತಾಡ್ತೀನಿ. ಮನೇಲಿ ಮಲಗಿದ್ದಾರೆ, 11 ಗಂಟೆ ನೈಟು, ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನನಗೇನು ಅನಿಸುತ್ತೋ ಅದನ್ನೇ ಮಾತಾಡ್ತೀನಿ.
ಕೆಟ್ಟ ಕೆಟ್ಟ ಮಾತಲ್ಲೇ ಉಗ್ಗಿತೀನಿ. ಒಂದೇ ಒಂದು ಇವತ್ತಿಗೂ ಹೇಳ್ತಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಓಪನ್ ಚಾಲೆಂಜ್ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಹಾಕ್ತಿರೋ ಓಪನ್ ಚಾಲೆಂಜ್. ದಮ್ಮಿದ್ರೆ ಕಂಡಿಡೀರಿ, ಅವ್ರನ್ನ ಹುಡುಕಿ ಅವ್ರನ್ನ ನೇಣ್ಗಂಬಕ್ಕೆ ಹಾಕಬೇಕು. ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ವೈರಲ್ ಆಗಿದೆ ಇದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತು ಮಾಡಿ ಒಂದು ನಾಲ್ಕು ಜನಕ್ಕೆ ಹೇಳಿ ಈ ಥರ ಒಂದು ಮದುವನ್ನು ಹುಡುಗಿ ಈ ಥರ ಆಗಿದೆ ಅಂತ, ಅರ್ಥ ಮಾಡ್ಕೊಳ್ಳಿ, ವಿಷಯ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.